ತಾಲೂಕಿನ ಸಾವಳ್ಕಿಯಲ್ಲಿ ಕರುಣಾ ಸೈನಿಕರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದ ಕ್ಯಾನರಾ ಬ್ಯಾಂಕ್ ಸಿಬ್ಬಂದಿಗಳು ಸಭೆ ಮುಖ್ಯಾಧಿಕಾರಿಗಳಿಂದ ಗೋಕಾಕ್ ತಾಲೂಕಿನ ಕೊಣ್ಣೂರಿನಲ್ಲಿ ಬಟ್ಟೆ ಅಂಗಡಿಗಳ ಪರಿಶೀಲನೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಮಾಸ್ಕ್ ಧರಿಸದೇ ಇರುವ ಗ್ರಾಹಕರಿಗೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ ಪುರಸಭೆ ಅಧಿಕಾರಿಗಳು ರಾಯಚೂರು ಜಿಲ್ಲೆ ಲಿಂಗಸೂಗೂರಿನಲ್ಲಿ ಕಡುಬಡವರಿಗೆ ಆಹಾರ ಧಾನ್ಯಗಳ ಕಿಟ್ ವಿತರಣೆ ಜೆಡಿಎಸ್ ಪಕ್ಷದ ಮುಖಂಡ ಸಿದ್ದು ವೈ ಬಂಡಿ ಅವರಿಂದ ಕಿಟ್ ವಿತರಣೆಗೆ ಚಾಲನೆ ಗೋಕಾಕ್ ತಾಲೂಕಿನ ಪಾಮಲ್ದಿನ್ನಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವತಿಯಿಂದ ಊಟದ ವ್ಯವಸ್ಥೆ ಕರುಣಾ ಸೈನಿಕರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಶಾಸಕರ ಮುತುವರ್ಜಿಯಿಂದ ಊರು ಸೇರಿದ ಕೂಲಿ ಕಾರ್ಮಿಕರು ಕನಕುಂಬಿಯಿಂದ ಖಾಸಗಿ ವಾಹನದ ಮೂಲಕ ಕಾರ್ಮಿಕರನ್ನ ಗ್ರಾಮಕ್ಕೆ ಕರೆತಂದ ಶಾಸಕ ಸತೀಶ್ ಜಾರಕಿಹೊಳಿ ಚಿತ್ರದುರ್ಗ ಜಿಲ್ಲೆಯ ಕಿರಿಯೂರು ತಾಲೂಕಿನ ಮಾಡದ್ಕಿರಿ ಬಳಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿ ಪರಿಶೀಲನೆ ನಡೆಸಿದ ಜಲಸಂಪನ್ಮೂಲ ಸಚಿವರಾದ ರಮೇಶ್ ಜಾರಕಿಹೊಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನಿಯೋಗದಿಂದ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಶಿಕ್ಷಣ ತಜ್ಞರ ಮತ್ತು ವಿದ್ಯಾರ್ಥಿಗಳ ಪೋಷಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಸಚಿವರಿಗೆ ಮನವಿ ಸಲ್ಲಿಸಿದ ಎಬಿವಿಪಿ ಐವತ್ತೊಂದನೇ ದಿನಕ್ಕೆ ಕಾಲಿಡುತ್ತಿರುವ ಹಸಿದವರತ್ತ ನಮ್ಮ ಚಿತ್ತ ಅಭಿಯಾನ ಬೆಳಗಾವಿಯ ವೀರಭದ್ರನಗರದ 25 ಕುಟುಂಬಗಳಿಗೆ ಆಹಾರ ಧಾನ್ಯ ವಿತರಿಸಿದ ಕ್ರಿಯಾ ಸಮಿತಿ ಅಧ್ಯಕ್ಷ ಅಶೋಕ್ ಚಂದರ್ಗಿ ಹಾಗೂ ಮಾಜಿ ನಗರ ಸೇವಕಿ ಜಯಶ್ರೀ ಮಾಳ್ಕಿ ಕಷ್ಟಪಟ್ಟು ಬೆಳೆದ ಕುಂಬಳಕಾಯಿಗೆ ಸೂಕ್ತ ಬೆಲೆ ಹಾಗೂ ಮಾರುಕಟ್ಟೆ ಇಲ್ಲದೆ ಕಾಂಗೆಟ್ಟ ಬಡ ರೈತ ಸಾಕಷ್ಟು ನಷ್ಟ ಅನುಭವಿಸುತ್ತಿರುವ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಅಮರಾಪುರ ಗ್ರಾಮದ ರೈತ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಿಂದ ಭೋಜ್ ಗ್ರಾಮಕ್ಕೆ ಭೇಟಿ ಕರೋನಾ ತಡೆಗಟ್ಟಲು ತೆಗೆದುಕೊಳ್ಳಲಾದ ಕ್ರಮಗಳ ಕುರಿತು ವಿವಿಧ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು ನಿಪ್ಪಾಣಿಯ ಕೃಷ್ಣನಗರದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿರುವ ಕೂಲಿ ಕಾರ್ಮಿಕರು ಯಾವುದೇ ಅಧಿಕಾರಿಗಳು ಇತ್ತ ಸುಳಿದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ ಸ್ಥಳೀಯರು ಬೆಳಗಾವಿಯಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಊಟದ ವ್ಯವಸ್ಥೆ ಜಂಗಮ ಅರ್ಚಕರ ಪುರೋಹಿತರ ಸಂಘದ ವತಿಯಿಂದ ಪೊಲೀಸ್ ಸಿಬ್ಬಂದಿಗಳಿಗೆ ಉಪಹಾರದ ವ್ಯವಸ್ಥೆ ಇದು ಕಿರುವಾರ್ತೆಯಾಗಿದ್ದು ಇದರ ಸಂಪೂರ್ಣ ವಿವರಗಳುಳ್ಳ ವಾರ್ತಾ ಪ್ರಸಾರವು ಹಾತ್ವೇ ಚಾನೆಲ್ ನಂಬರ್ 241 ಹಾಗೂ ಎಸಿಎನ್ ಚಾನೆಲ್ ನಂಬರ್ 832ರಲ್ಲಿ ರಾತ್ರಿ 8 ಗಂಟೆಗೆ ಹಾಗೂ ಮರುಪ್ರಸಾರ ರಾತ್ರಿ 9:30ಕ್ಕೆ ಸತ್ಯಂ ವಾಹಿನಿಯಲ್ಲಿ ಬಿತ್ತರಿಸಲಾಗುವುದು ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಸತ್ಯಂ ವಾಹಿನಿಯಲ್ಲಿ ನಮ್ಮ ನಡೆ ಸತ್ಯದ ಕಡೆ